कल्पना स्वप्ना बाकुत को ध्रुवा इल्ली कल्पना कानस्तिला कल्पना गणपन जोड़े मनी सामान तरक का अंगड़ी होगा येन गोता नान इवाग निन्ने फोन मार्बे कंतिदने येनो नी नंग फोन मार्बे कंतिदा येनो एन विषय निन्ने गोंदु सरप्राइज विषय हेलो कदा सरप्राइजा नीन सरप्राइज कोड़ती अंद्रा मस्त इरतदा ಏನ್ ಸರ್ಪ್ರೈಸ್ ಹೇಳು ಶ್ಯಾಮ್ ಅಂತ ನನಗೊಬ್ಬ ಫ್ರೆಂಡ್ ಅದನ ಬಿಸ್ನೆಸ್ ಫ್ರೆಂಡ್ ಅವನು ಮೊನ್ನೆ ನನ್ನ ಜೋಡಿ ಮಾತಾಡುವಾಗ ಮದುವೆಗೋಸ್ಕರ ಹೆಣ್ಣು ನೋಡ್ಲಿಕ್ಕತ್ತೀನಿ ಒಳ್ಳೆ ಹುಡುಗಿ ಇದ್ರೆ ನನಗೆ ತಿಳಿಸು ಅಂದ ಅದಕ್ಕ ನನಗೆ ಗೊತ್ತಿರೋ ಒಳ್ಳೆ ಹುಡುಗಿ ಈ ಪ್ರಪಂಚದಾಗ ನೀನೇ ನೋಡು ಅದಕ್ಕ ತಕ್ಷಣ ನಿನ್ನ ಫೋಟೋ ಕಳಿಸಿ ನಿನ್ನ ಬಗ್ಗೆ ಹೇಳ್ತೀನಿ ಇವತ್ತು ಒಂದು ಫೋನ್ ಬಂದಿತ್ತು ಅವನಿಗ ಅವರ ಮನೆಯವರಿಗ ನಿನ್ನ ಫೋಟೋ ಇಷ್ಟ ಆಗದ ಅದಕ್ಕ ಅವನು ನೇರವಾಗಿ ಬಂದು ನಿನ್ನ ನೋಡ್ತೀನಿ ನನಗೆ ಅರೇಂಜ್ ಮಾಡು ಅಂತ ಹೇಳ್ದ ಧ್ರುವ ಏನು ಹೇಳಕತ್ತಿ ನೀನು ಸರ್ಪ್ರೈಸ್ ಅಂತ ಹೇಳಿದನಲ್ಲ ಹುಡುಗ ಚಲೋ ಅದನ ಒಳ್ಳೆ ಗುಣ ಅದ ಸ್ವಂತ ಮನೆ ಅದ ಅದಲ್ದ ಊರಾಗ 10 ಎಕರೆ ಜಮೀನ್ ಅದ ನಿನ್ನನ್ನ ನೋಡಕ ನಾಳೆನೇ ಬರ್ತೀನಿ ಅಂತ ನಾಳೆ ಹುಡುಗನ ಮನೆಯವರನ್ನ ಇಲ್ಲೇ ಕರೆದು ಹೆಣ್ಣೋಡೋ ಶಾಸ್ತ್ರನ ಅರೇಂಜ್ ಮಾಡ್ತೀನಿ ಇಲ್ಲಂದ್ರ ನಿಮ್ಮ ಮನೆಯಲ್ಲೂ ಮಾಡೋಣ ಆಂಟಿ ಹತ್ರ ಮಾತಾಡಿ ಹೇಳು ಸ್ವಪ್ನ ಏನಾತ ಅಲ್ಲ ಧ್ರುವ ಖುಷಿ ಆಗೋಂತ ವಿಷಯ ಹೇಳ್ತೀಯ ಅಂದ್ರ ಇಂತ ಶಾಕಿಂಗ್ ನ್ಯೂಸ್ ಕೊಡದ ಅಲ್ಲ ನನ್ನ ಪರ್ಮಿಷನ್ ಇಲ್ಲದೆ ಬೇರೆ ಯಾರ್ಗೋ ನನ್ನ ಫೋಟೋನ ಹ್ಯಾಂಗ್ ಕಳಿಸ್ತೆ ನಾನು ಯಾವಾಗ ನಿಮಗೆ ನನ್ನ ಗಂಡ ಹುಡುಕು ಅಂತ ಹೇಳಿನಿ ಸ್ವಪ್ನ ಏನು ಮಾತಾಡ್ಲಿಕ್ಕತ್ತಿ ನಾನು ಏನು ತಪ್ಪು ಮಾಡ್ತೀನಿ ಅಂತ ತಪ್ಪೆ ನನ್ನ ಪರ್ಮಿಷನ್ ಇಲ್ಲದೆ ನನ್ನ ಫೋಟೋನ ಬೇರೆವರಿಗೆ ಕಳಿಸಿದ್ದು ತಪ್ಪೆ ಏ ಪೆತ್ತಿ ಏನು ಮಾತಾಡ್ಲಿಕ್ಕತ್ತಿ ನೀನು ನಿನ್ನ ಪರ್ಮಿಷನ್ ತಗೊಂಡೆ ನಾನು ಫೋಟೋ ಕಳಿಸಬೇಕೇನಾ ನನಗೆ ಅಷ್ಟು ಅಧಿಕಾರ ಇಲ್ಲೇನಾ ವಯಸ್ಸಿಗೆ ಬಂದು ಹುಡುಗಿ ನೀನು ನನಗೂ ಕಲ್ಪನಾಗೂ ಒಳ್ಳೆ ಫ್ರೆಂಡ್ ಒಂದೊಳ್ಳೆ ಆಫರ್ ಬಂದಾಗ ಮೂವ್ ಮಾಡೋದ್ರಲ್ಲಿ ತಪ್ಪೇನದ ತಪ್ಪದ ಧ್ರುವ ನೋಡು ನನಗೆ ಈಗಲೇ ಮದುವೆ ಮಾಡ್ಕೊಳ್ಳೋ ಯೋಚನೆನೇ ಇಲ್ಲ ಅದನ್ನ ಬಾಳ ಸರ್ತಿ ನಿಮಗೆ ಹೇಳಿನಿ ಗೊತ್ತಿದೋ ಗೊತ್ತಿದೋ ನನ್ನ ಮದುವೆನ ಅಷ್ಟು ಅರ್ಜೆಂಟ್ ಆಗಿ ಯಾಕೆ ಮಾಡಕೊಂಡಿ ಹಾ ಅದರ ಅವಶ್ಯಕತೆ ಆದ್ರು ನಿಮಗೆ ಏನದ ಅಂದ್ರ ನಿನ್ನ ಮದುವೆ ಮಾಡ್ಕೊಳ್ಳೋದೇ ಇಲ್ಲೇನಾ ಇವತ್ತಲ್ಲ ನಾಳೆ ಮದುವೆ ಮಾಡ್ಕೊಳ್ಳಲೇಬೇಕಲ್ಲ ಆಗ ಇಂತ ಒಳ್ಳೆ ಹುಡುಗ ಸಿಕ್ತಾನಂತ ಏನು ಗ್ಯಾರಂಟಿ ಸಿಕ್ಕಾಗ ಮದುವೆ ಮಾಡ್ಕೋಬೇಕು ನಿನ್ನ ಮಾತು ಕೇಳಿ ನಾನು ಮದುವೆ ಮಾಡ್ಕೋಬೇಕಾಗಿಲ್ಲ ಒಂದ ವೇಳೆ ಮದುವೆ ಮಾಡ್ಕೊಳ್ಳೋ ಪ್ರಸಂಗ ಬಂದ್ರ ನನಗೆ ಎಂತ ಹುಡುಗ ಬೇಕು ನೋಡು ಅಂತ ಹುಡುಗನ ನಾನೇ ಹುಡುಕಿ ಮದುವೆ ಮಾಡ್ಕೊಂತೀನಿ ನನಗೆ ಆಗದೇ ಇದ್ರ ಆ ಕೆಲಸ ಮಾಡ್ಲಿಕ್ಕ ನಾನು ಚಿಕ್ಕಮ್ಮ ಅದಳ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಕಾಗಿಲ್ಲ ಫ್ರೆಂಡ್ ಫ್ರೆಂಡ್ ಅಂತ ಮೈ ಮೇಲೆ ಬಿದ್ದ ಬರೋ ನಿನ್ನ ಮೇಲೆ ನನಗೆ ಅಷ್ಟು ಹಕ್ಕಿಲ್ಲನ ಒಂದ ವೇಳೆ ನಿನಗೆ ಆ ಹುಡುಗ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅಂತ ಹೇಳಬಹುದಲ್ಲ ಹ್ಮ್ ನೀನು ಹೇಳಿ ಅಂದ್ರೆ ಒಳ್ಳೆ ಹುಡುಗನ ಇರ್ತಾನ ಇದು ಒಳ್ಳೆ ಆಫರ್ ಇರ್ತದ ಆದ್ರೆ ಇದಕ್ಕೆ ನಾನು ಒಪ್ಪುವುದಿಲ್ಲ ಅಂದ್ರೆ ಹೆಣ್ಣೋಡೋ ಶಾಸ್ತ್ರಕ್ಕ ನೀನು ಒಪ್ಪೋದಿಲ್ಲೇನಾ ಇಲ್ಲ ನನಗೆ ಇಷ್ಟ ಇಲ್ಲದ ನಾನು ಯಾರ್ಯಾರ ಮುಂದೋ ಕೂರೋದಿಲ್ಲ ಸ್ವಪ್ನ ಇದರಿಂದ ನನಗೆ ಬಹಳ ಅವಮಾನ ಆಗ್ತದ ನಾಳೆನೇ ನಾನು ಅರೇಂಜ್ ಮಾಡ್ತೀನಿ ಅಂತ ಅವನಿಗೆ ಮಾತು ಕೊಟ್ಟಿನಿ ಈಗ ಅವನು ಎಲ್ಲ ಕೆಲಸ ಮುಂದೆ ಹಾಕೊಂಡು ಫ್ರೀ ಮಾಡ್ಕೊಂಡು ನಾಳೆ ಬರೋನ ಅದನ ಈಗ ಅದು ಕ್ಯಾನ್ಸಲ್ ಆಗದ ಹುಡುಗಿಗೆ ಮದುವೆ ಇಷ್ಟ ಇಲ್ಲ ಅಂತ ನಾನು ಹ್ಯಾಂಗ್ ಹೇಳಲಿ ಸ್ವಪ್ನ ಹಿಂದೆ ಮುಂದೆ ಏನು ತಿಳಿದೆ ಫೋಟೋ ಕಳಿಸಿದ್ದಕ್ಕೆ ಅವನು ನನ್ನ ಬಗ್ಗೆ ಹಗುರವಾಗಿ ತಿಳ್ಕೊಳ್ಳೋದಿಲ್ಲ ಇಂತ ಮುಂದೆ ನೋಡಿದೆ ಯೋಚನೆ ಮಾಡಿದೆ ನಾನು ಫೋಟೋ ಕಳಿಸಿದ್ದು ನಿಜ ಅಲ್ಲೇನ ನನ್ನ ಬಗ್ಗೆ ಅಷ್ಟು ಸಲಗೆ ವಹಿಸಿದ್ದು ತಪ್ಪಲ್ಲೇನ ಧ್ರುವ ಸ್ವಪ್ನ ನೀನು ಈಗ ಹಿಂತಿರುಗ್ತಿ ಅಂತ
ನಾನು ಅನ್ಕೊಂಡಿರಲಿಲ್ಲ ನಾನು ಅಷ್ಟ ನೀನು ಇಷ್ಟು ಬೇಗ ನನ್ನ ಮದುವೆ ಏರ್ಪಾಡ್ ಮಾಡ್ತೀಯ ಅಂತ ಅನ್ಕೊಂಡಿರಲಿಲ್ಲ ಎಲ್ಲದಕ್ಕೂ ಒಂದು ಮಿತಿ ಇರ್ತದ ನೀನು ಅದನ್ನ ಅರ್ಥ ಮಾಡ್ಕೋಬೇಕು ಆತ ಇವತ್ತು ಗೊತ್ತಾತ ಗೊತ್ತು ಮಾಡಿಸಿದಕ್ಕ ತುಂಬಾ ಥ್ಯಾಂಕ್ಸ್ ನಿನ್ನ ಕ್ಲೋಸ್ ಫ್ರೆಂಡ್ ಅನ್ಕೊಂಡು ನಿನಗೆ ಸಹಾಯ ಮಾಡೋಕೆ ಬಂದನಲ್ಲ ನನಗೆ ನಾನು ಹೊಡ್ಕೋಬೇಕು ಮತ್ತೆ ಈ ಮನ್ಯಾಗ ಕಾಲ್ ಇಡಬೇಡ ಹೊರಡಬಹುದು ನಾನೇನು ದಿಕ್ಕಿಲ್ಲದ ನಿಮ್ಮ ಮನೆಗೆ ಬರ್ತಿಲ್ಲ ಧ್ರುವ ನೀವಿಬ್ರು ನನ್ನ ಫ್ರೆಂಡ್ಸ್ ಅಂತ ಬರ್ತಿದ್ದೀನಿ ಅಷ್ಟೇ ಆದ್ರೆ ಅದನ್ನ ಸಲಗೆ ತಗೊಂಡು ನನ್ನ ಮನಸಲ್ಲಿ ಏನಿದೆ ಅಂತ ಒಂದು ಕ್ಷಣ ಕೂಡ ಯೋಚನೆ ಮಾಡದೆ ನಿಮಗೆ ಯಾರಿಗೆ ಬೇಕೋ ಅವರಿಗೆ ಮದುವೆ ಮಾಡ್ಕೊಡ್ತೀನಿ ಅಂದ್ರೆ ಅದನ್ನ ನಾನು ಹ್ಯಾಂಗ್ ಒಪ್ಪಲಿ ನಾನು ಒಪ್ಪಿಲ್ಲ ಅಂದ ತಕ್ಷಣ ಆತು ಸರಿ ಅಂತ ಹೆಣ್ಣೋಡೋ ಶಾಸ್ತ್ರ ಕ್ಯಾನ್ಸಲ್ ಮಾಡೋದನ್ನ ಬಿಟ್ಟು ನನಗಿಂತ ಅವನೇ ಮುಖ್ಯ ಅನ್ನೋ ತರ ಮಾತಾಡಿದ್ರಾ ನೀನು ನನಗೆ ಏನು ಇಂಪಾರ್ಟೆನ್ಸ್ ಕೊಟ್ಟಂಗ ಆತು ಧ್ರುವ ಯಾರೋ ಫ್ರೆಂಡ್ ಗೋಸ್ಕರ ನೀ ನನ್ನನ್ನೇ ಮನೆ ಬಿಟ್ಟು ಹೋಗು ಅಂತಿದ್ದೀಯಾ ಅಂದ್ರ ನನ್ನ ಫ್ರೆಂಡ್ಶಿಪ್ ಕ ನೀನು ಅವಮಾನ ಮಾಡಿದಂಗ ಆತು ಸರಿ ನಾನು ನಿಮ್ಮೆಲ್ಲ ನಿಮ್ಮ ಮನೆಗೆ ಕಾಲ್ ಕೂಡ ಇಡಂಗಿಲ್ಲ ಸ್ವಪ್ನ ಮನೆಗನ್ನ ಡ್ರಾಪ್ ಮಾಡಿ ಹೋಗು ಯಾಕೋ ಆಕಿ ಫೋನ್ ಎತ್ತುತ್ತಾ ಇಲ್ಲ ಮುಂಜಾನಿಂದ 10 ಸಲ ಫೋನ್ ಮಾಡಿದೀನಿ ರಿಂಗ್ ಆಗ್ತದ ಆದ್ರೆ ಫೋನ್ ಎತ್ತುತ್ತಾ ಇಲ್ಲ ದಿನಕ್ಕೆ ಒಂದ ಸಲ ಆದ್ರೂ ಬಂದು ಹೋಗೋಳು ಇಷ್ಟೊತ್ತಾದ್ರೂ ಬಂದೇ ಇಲ್ಲ ಆಂಟಿ ಕೂಡ ಫೋನ್ ರಿಸೀವ್ ಮಾಡಿಲ್ಲ ಅದಕ ಯಾಕೋ ಗಾಬರಿ ಆಗ್ಲಿಕ್ಕತ್ತದ ಒಂದ ಸಲ ಹೋಗಿ ವಿಚಾರಿಸ್ಕೊಂಡು ಬರ್ತೀನಿ ನೀನು ಆಕಿ ಮನೆಗೆ ಹೋಗೋದು ಬೇಡ ಆಕಿ ಮನೆಗೆ ಬರೋದು ಬೇಡ ಆಕಿಗ ಸೊಕ್ಕ ಹೆಚ್ಚಾಗದ ಅದು ಮೊದಲು ಇಳಿಲಿ ಆಮೇಲ ತಾನಾಗ ಬರ್ತಾಳ ಹ ಯಾಕೆ ಮಾತಾಡ್ಲಿಕತ್ತಿ ಅಂದ್ರ ಏನೋ ಆಗದ ಅಂತ ಆತು ಏನಾತು ಯಾಕೆ ಹಿಂಗ ಮಾತಾಡ್ಲಿಕತ್ತಿ ಗಣಪನ್ ಜೋಡಿ ನೀ ಮನಿ ಸಾಮಾನ್ ತರಕ್ಕೆ ಹೋದಾಗ ಆಕಿ ಮನೆಗೆ ಬಂದಿದ್ಲ ಆಗ ಏನಾತಂದ್ರ ಬಿಡ ಅದನ್ನ ತಿಳ್ಕೊಂಡು ನೀ ಏನ್ ಮಾಡ್ತಿ ಹಿಂಗ ಅರ್ಧಂ ಬರ್ತಾ ಹೇಳಿದ್ರ ನಾನು ಏನಾತು ಅಂತ ತಿಳ್ಕೋಬೇಕು ಪ್ಲೀಸ್ ಏನಾತು ಅಂತ ಹೇಳು ನನ್ನ ಫ್ರೆಂಡ್ ಶ್ಯಾಮ್ ಅಂತ ಅದನ ಅವನು ಹೆಣ್ಣು ನೋಡ್ತಿದ್ದ ಅದಕ್ಕ ಸ್ವಲ್ಪ ನಾನು ಫೋಟೋ ಕಳಿಸ್ತೀನಿ ಅವನಿಗೂ ಇಷ್ಟ ಆತು ಅದಕ್ಕ ಅವನು ಹೆಣ್ಣು ನೋಡ್ಲಿಕ್ಕೆ ಬರ್ತೀನಿ ಅಂತ ಅಂದ ಅದನ್ನ ನಾನು ಸ್ವಪ್ನ ಹೇಳಿದೆ ಅದಕ್ಕ ಅವಳು ಪರ್ಮಿಷನ್ ಇಲ್ಲದೆ ನನ್ನ ಫೋಟೋ ಯಾಕೆ ಕಳಿಸ್ದಿ ಅಂತ ಕೋಪ ಮಾಡ್ಕೊಂಡು ಹೊರಟೋದ್ಲು ಅಯ್ಯೋ ಇಷ್ಟ ನಾನು ನಡೆದದ್ದು ಮತ್ತೆ ನನಗೆ ಯಾಕೆ ಹೇಳಿಲ್ಲ ನೀನು ಹೇಳಿದ್ರೆ ಚಾಡಿ ಹೇಳಿದಂಗೆ ಆಗ್ತದೆ ಅಂತ ಸುಮ್ಮನಿದ್ದೆ ಅಲ್ಲ ನಾನು ಏನು ತಪ್ಪು ಮಾಡಿದೆ ಅಂತ ಆಕಿ ನನ್ನ ಮೇಲೆ ಕೋಪ ಮಾಡ್ಕೊಂಡು ಹೊರಟೋದ್ಲು ಹುಡುಗಿರ್ ಫೋಟೋನ ಪರ್ಮಿಷನ್ ಇಲ್ಲದೆ ಕಂಡುಕೊಂಡವರಿಗೆ ಕಳಿಸೋದು ತಪ್ಪಲ್ಲೇನು ನೋಡಿದ್ಯಾ ನೀನು ಆಕೆ ಕಡೆಗೆ ಮಾತಾಡ್ತಿ ನಾನೇನು ಕಂಡುಕೊಂಡವರಿಗೆ ಫೋಟೋ ಕಳಿಸಿಲ್ಲ ಹುಡುಗ ಒಳ್ಳೆಯವನದನ ಒಳ್ಳೆ ಕೆಲಸದಾಗದನ ಸ್ವಂತ ಮನಿ ಇದ ಸ್ವಪ್ನಾಗ ಒಳ್ಳೆ ಜೋಡಿ ಆಗ್ತದ ಅಂತ ಫೋಟೋ ಕಳಿಸ್ತೀನಿ ಈಕೆ ಪರ್ಮಿಷನ್ ತಗೊಂಡು ಕಳಿಸ್ಬೇಕಂದ್ರ ನಾನೇನು ಮ್ಯಾರೇಜ್ ಬ್ರೋಕರ್ ಏನ ಆಕೆ ಫ್ರೆಂಡ್ ಆಗಿ ನನಗೆ ಅಷ್ಟು ಅಧಿಕಾರ ಇಲ್ಲೇನ ಇದು ಅಧಿಕಾರದ ಪ್ರಶ್ನೆ ಅಲ್ಲ ಧ್ರುವ ಸ್ವಪ್ನನ್ ಆಂಟಿ ಗಂಡ ಹುಡುಕ್ತಾ ಇದ್ದಿದ್ರ ಆಗ ನೀನು ಮಾಡಿ ಸರಿ ಆದ್ರ ಸ್ವಪ್ನ ಸದ್ಯಕ್ಕೆ ನಾನು ಮದುವೆ ಆಗೋದಿಲ್ಲ ನಾನು ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ ಅಂತ ನಮ್ಮೊಂದೇನ ಹೇಳಿದ ಮ್ಯಾಲೋ ನೀನು ಯಾಕೆ ಹಿಂಗ್ ಮಾಡ್ದಿ ತಪ್ಪು ನಿಂದ ಅಷ್ಟಕ್ಕೂ ಇಷ್ಟಕ್ಕೆಲ್ಲ ಕೋಪ ಮಾಡ್ಕೊಂಡು ಹೋಗೋ ಹುಡುಗಿ ಅವಳಲ್ಲ ಅಂದಮೇಲೆ ಬೇರೆ ಏನೋ ನಡೆದದ ಅಂತ ಆತು ಧ್ರುವ ನಿನಗೆ ಹೇಳಲಿಲ್ಲ ಅಂದ್ರ ನಾನು ಈಗಲೇ ಆಕಿ ಮನೆಗೆ ಹೋಗಿ ಏನಾತು ಅಂತ ಕೇಳ್ಕೊ ಬರ್ತೀನಿ ಬೇಡ
ನೀನ್ ಹೋಗೋದು ಬೇಡ ಬ್ಯಾರೆ ಏನಾಗ್ತದ ನನಗೆ ಆಕಿ ಮೇಲೆ ಸಿಟ್ಟು ಹತ್ತು ಅದಕ್ಕೆ ಬೈದ್ನಿ ಮತ್ತೆ ಈ ಮನೆ ಕಡೆ ತಲೆ ಹಾಕಬೇಡ ಅನ್ನಿ ಅದಕ್ಕೆ ಹೊರಟೋದ್ಲು ಅಯ್ಯೋ ದೇವ್ರೆ ಧ್ರುವನಿ ಹಿಂಗೆಲ್ಲ ಮಾತಾಡ್ದೆ ನಿಂಗೆ ಹೆಂಗಾರ ಮನಸ್ಸು ಬಂತು ಮನೆಗೆ ಬಂದವ್ರನ್ನ ಬರಬೇಡ ಅಂತ ಹೇಳಿ ಕಳಿಸ್ತಾರೇನು ಅವ್ರಿಗೂ ಮಾನ ಮರ್ಯಾದೆ ಅಂತ ಇರ್ತದ ಅದಕ್ಕೆ ಅವಮಾನ ಮಾಡಿ ಕಳಿಸ್ತಾರೇನು ನೀನು ಬರೀ ಆಕಿ ವಹಿಸ್ಕೊಂಡೆ ಮಾತಾಡ್ತೀನಿ ನೋಡು ಆಕಿ ಒಂದು ಫೋಟೋ ಕಳಿಸುವಷ್ಟು ಅಧಿಕಾರ ನನಗಿಲ್ಲ ಅಂದ್ಮೇಲೆ ಅವಳ ಸ್ನೇಹ ಇದ್ರೆಷ್ಟು ಬಿಟ್ರೆಷ್ಟು ಫ್ರೆಂಡ್ ಅಂತ ಹತ್ತು ತೋರಿಸಿದ್ದು ಆಕಿ ಒಳ್ಳೇದಕ್ಕ ಅದನ್ನ ಅರ್ಥ ಮಾಡ್ಕೊಳ್ಳೋದು ಬಿಟ್ಟು ನನ್ನ ಮೇಲೆ ರೇಗಿದ್ರ ನನಗೂ ಹರ್ಟ್ ಆಗೋದಿಲ್ಲನ ಕಲ್ಪನಾ ನಿನಗೆ ಇನ್ನು ಸ್ವಪ್ನ ಬಗ್ಗೆ ಗೊತ್ತಿಲ್ಲ ಆಕಿ ಇತ್ತೀಚೆಗೆ ತುಂಬಾ ಅಹಂಕಾರ ಪಡ್ತಾಳ ಹೌದೌದು ನನಗೆ ಕಾಣಿಸ್ತಾ ಇರೋ ಆಕಿ ಅಹಂಕಾರ ನಿನಗೆ ಕಾಣಿಸಕತ್ತದ ನೋಡು ಧ್ರುವ ಆಕಿ ನನ್ನ ಬೆಸ್ಟ್ ಫ್ರೆಂಡ್ ಇದ್ದಾಳ ನೀ ಈಗಲೇ ಹೋಗಿ ಆಕಿಗೆ ಸಾರಿ ಕೇಳಿ ಕರ್ಕೊಂಡು ಬಾ ಏ ಹೋಗ ಕಲ್ಪನಾ ಆವತ್ತು ನೀನು ಇದನ್ನ ಹೇಳಿ ಆಕಿ ಹತ್ರ ಸಾರಿ ಕೇಳೋ ಹಾಗೆ ಮಾಡ್ದಿ ನಿಜ ಹೇಳಬೇಕಂದ್ರೆ ಇದರಲ್ಲಿ ನಂದೇನು ತಪ್ಪಿಲ್ಲ ಉಲ್ಟಾ ಸೀದಾ ಮಾತಾಡಿದ್ದು ಆಕಿನ ಆಕಿನ ಬಂದು ಸಾರಿ ಕೇಳಬೇಕು ಸುಮ್ಮನೆ ನಾನು ಯಾಕೆ ಕೇಳಲಿ ಆತು ಆಕಿ ಮಾತಾಡಿ ತಪ್ಪು ಅಂತ ನಿನಗೆ ಅನ್ಸಿದ್ರ ಇರ್ಲಿ ನೀನ ಸಾರಿ ಕೇಳ ದೊಡ್ಡೋನಾಗು ನನಗೆ ಏನು ದೊಡ್ಡೋನಾಗೋದು ಬೇಕಾಗಿಲ್ಲ ನಿನ್ನ ಮಾತು ಕೇಳ್ತೀನಿ ಅಂತ ಅದನ್ನೇ ಸಲಗಿಯಾಗಿ ಇಟ್ಕೊಂಡು ನೀನು ಇಂಥದ್ನೆಲ್ಲ ನನಗೆ ಹೇಳೋಕೆ ಬರಬೇಡ ಧ್ರುವ ಬೇರೆ ಏನಾದರೂ ಬೈದಿದ್ರ ನಾನು ನಿನಗೆ ಒತ್ತಾಯ ಮಾಡ್ತಿರ್ಲಿಲ್ಲ ಆದ್ರೆ ಮನೆಗೆ ಬರಬೇಡ ಅಂತ ಹೇಳಿದ್ದು ತಪ್ಪು ಇದು ಸರಿ ಇಲ್ಲ ಅದರಿಂದ ಆಕಿಗೆ ಮನೆ ಬರ್ಲಿಕ್ಕೆ ಸ್ವಾಭಿಮಾನ ಅಡ್ಡಿ ಆಗ್ತದ ನಿನಗೆ ಮಾತಾಡಬಾರ್ದಾಗಿತ್ತು ಈಗಲೇ ಹೋಗಿ ಅವಳಿಗೆ ಸಾರಿ ಕೇಳಿ ಕರ್ಕೊಂಡು ಬಾ ಪ್ಲೀಸ್ ನನಗೋಸ್ಕರ ಪ್ಲೀಸ್ ಕಲ್ಪನಾ ನನಗೂ ಮರ್ಯಾದೆ ಅದ ಯಾವ ಕ್ಷಮ ಕೇಳಬೇಕು ಯಾವ ಕ್ಷಮ ಕೇಳಬಾರದು ಅಂತ ನನಗೂ ಗೊತ್ತದ ನೀನ್ ನನಗೆ ಸುಮ್ಮನೆ ಕಾಡಬೇಡ ಈ ವಿಷಯನ ಇಲ್ಲಿಗೆ ಬಿಟ್ಬಿಡು ಆಕೆ ಮಾಡಿದ ತಪ್ಪು ಅಂತ ಗೊತ್ತಾದ್ಮೇಲೆ ಆಕಿನೇ ಬರ್ತಾಳೆ ಇಲ್ದಿದ್ರ ಬೇಡ ಆಕಿಯಿಂದ ನನಗೆ ಏನು ಆಗಬೇಕಾದ್ದು ಇಲ್ಲ ಅಯ್ಯೋ ದೇವ್ರೆ ಇವರಿಬ್ಬರು ಈ ಮುಖ ತಿರುಸ್ಕೊಂಡು ಹೋದ್ರ ನಾನು ಏನು ಮಾಡ್ಲಿ ಕಲ್ಪನಾ ಯಾಕೆ ಏನೇನೋ ಬಡಬಡಿಸ್ಲಿಕ್ಕತ್ತಿ ನಡಗಾಕತ್ತಿ ಬೇರೆ ಅಯ್ಯೋ ಮೈ ಸುಡಾಕತ್ತದ ಇಷ್ಟೊಂದು ಜ್ವರ ಹೆಂಗೆ ಬಂದವ ಒಮ್ಮಿಂದೊಮ್ಮಿಲೆ ಹೆಂಗೆ ಹಿಂಗಾತ ಕಲ್ಪನಾ ಧ್ರುವ ಕಲ್ಪನಾ ನಡಿ ಈಗಲೇ ಹಾಸ್ಪಿಟಲ್ ಹೋಗೋಣ ನಿನಗೆ ಭಾಳ ಜ್ವರ ಬಂದದ ಹೌದು ಧ್ರುವ ಭಾಳ ಚಳಿ ಆಗ್ಲಿಕ್ಕತ್ತದ ಈಗ ಯಾವ ಡಾಕ್ಟ್ರು ಸಿಗ್ತಾರ ಅಂತ ನನಗೆ ಕರ್ಕೊಂಡು ಹೋಗ್ತಿ ನನಗೆ ಎಲ್ಲೂ ಬರೋಕೆ ಆಗೋದಿಲ್ಲ ಆಡ್ರಾದಾಗ ಟ್ಯಾಬ್ಲೆಟ್ ಇರಬೇಕು ಕೊಡು ಈಗ ತಗೋತೀನಿ ಮುಂಜಾನೆ ಅಷ್ಟೊತ್ತಿಗ ಸರಿ ಹೋಗ್ತದ ಇಲ್ಲ ಕಲ್ಪನಾ ಆ ಮಾತ್ರೆಯಾಗ ಸರಿ ಹೋಗೋ ಜ್ವರ ಅಲ್ಲ ಇದು ನಡಿ ಈಗಲೇ ಹೋಗೋಣ ಹಾಸ್ಪಿಟಲ್ ತಗೊಂಡಿದ್ರ ಅಲ್ಲೇ ಹೋಗಿ ಚೆಕ್ ಮಾಡೋಣ ನಡಿ ಅಯ್ಯೋ ಬ್ಯಾಡ ಧ್ರುವ ನೀ ಗಾಬರಿ ಆಗಬೇಡ ನನ್ನ ಕೈಯಾಗಿ ಹೇಳಲಿಕ್ಕೆ ಸಹ ಆಗ್ತಿಲ್ಲ ನೀ ಸುಮ್ಮನೆ ಮಲ್ಕೋ ನಾ ಮುಂಜಾನೆ ಅಷ್ಟೊತ್ತಿಗ ಸರಿ ಹೋಗ್ತೀನಿ ಅಯ್ಯೋ ನನಗೇನು ಮಾಡಬೇಕು ಅಂತ ತೋರ್ತಿಲ್ಲ ತಣ್ಣೀರು ಪಟ್ಟಿ ಹಾಕ್ಲಿನ ಐಸ್ ಇಡ್ತೀನಿ ಬೇಗ ಕಡಿಮೆ ಆಗ್ತದ ಬೇಡ ನಿಂಗೆ ಅದೆಲ್ಲ ಮಾಡ್ಲಿಕ್ಕೆ ಬರಂಗಿಲ್ಲ ನೀ ಸುಮ್ಮನೆ ಮಲ್ಕೋ ಸುಮ್ಮನೆ ಮಲ್ಕೋ ಸುಮ್ಮನೆ ಮಲ್ಕೋ ಅಂದ್ರೆ ನಾನು ಹೆಂಗೆ ಮಲಗಲಿ ನಿನಗೆ ಇಷ್ಟು ಜ್ವರ ಬಂದದ ಬುದ್ಧಿ ಇಲ್ಲದೆ ಏನೇನೋ ಮಾತಾಡಬೇಡ ನಾನು ಮಲ್ಕೊಂಡ್ರೆ ನಿನ್ ಯಾರು ನೋಡ್ಕೊಂತಾರ ಇಷ್ಟೊತ್ತಲ್ಲಿ ಯಾರಿರ್ಬೋದು ನೋಡ್ತೀನಿ ಇರು ಕಲ್ಪನಾ ಸ್ವಪ್ನ
ನೀನು ಅದು ಇಷ್ಟೊತ್ತನಾಗ ನೋಡು ನಿನ್ನ ಜೋಡಿ ಮಾತಾಡೋದು ಏನು ಇಲ್ಲ ನನಗ ಕಲ್ಪನ ಹೆಂಗದ ಅಯ್ಯೋ ಅಯ್ಯೋ ಇಷ್ಟೊಂದು ಜ್ವರ ಸುಡ್ಲಿಕತ್ತದ ಇರು ನಾ ಹೋಗಿ ತಣ್ಣೀರ್ ಬಿಟ್ಟೆ ತಗೊಂಡ್ಬರ್ತೀನಿ ಇರು ಸ್ವಲ್ಪ ನಾನೇ ತಗೊಂಡ್ಬರ್ತೀನಿ ನೀನು ಅವಳನ್ನ ನೋಡ್ಕೋ ಏನು ಬೇಕಾಗಿಲ್ಲ ನನಗೆಲ್ಲ ಗೊತ್ತದ ನಾನೇ ಎಲ್ಲ ತರ್ತೀನಿ